ಭ್ರಾಮರಿ ಪ್ರಾಣಾಯಾಮದಲ್ಲಿ ಇದ್ವಿ. ಸೊ ಭ್ರಾಮರಿ ಪ್ರಾಣಾಯಾಮದಲ್ಲಿ ನಾವು ಫಸ್ಟ್ ನೋಡ್ಕೊಳ್ಬೇಕಾಗಿರೋದು ನಾವೆಷ್ಟು ಕಂಫರ್ಟೇಬಲ್ ಆಗಿದ್ದೀವಿ ಅಂತ. ಬೇರೆ ಬೇರೆ ವಿಧಗಳಿದ್ದಾವೆ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಲಿಕ್ಕೆ. ಅದರಲ್ಲಿ ಫಸ್ಟ್ ನೋಡಬೇಕಾಗಿರೋದು ಕಂಫರ್ಟೇಬಲ್ ನಿಮ್ಮ ಪೊಸಿಷನ್, ಹೇಗೆ ಕೂತ್ಕೋಬೇಕು. ಪದ್ಮಾಸನದಲ್ಲಿ ಕೂತ್ಕೋಬೇಕಾ, ವಜ್ರಾಸನದಲ್ಲಿ ಕೂತ್ಕೋಬೇಕಾ, ಸುಖಾಸನದಲ್ಲಿ ಕೂತ್ಕೋಬೇಕಾ, ಇದೆಲ್ಲವೂ ಕೂಡ ನಿಮ್ಮ ಕಂಫರ್ಟ್ ಝೋನಿಗೆ ಬಿಟ್ಟಿದ್ದು. ಬೆಸ್ಟ್ ಅಂತ ಅಂದರೆ ಪದ್ಮಾಸನ, ನಿಮಗೆ ಕೂತ್ಕೊಳ್ಳೋಕ್ಕಾಗತ್ತೆ ಅಂತಂದರೆ ಪದ್ಮಾಸನ ಇಸ್ ದ ಬೆಸ್ಟ್ ಪಾಸಿಬಲ್ ಆಪ್ಷನ್. ಆದರೆ ಈ ನೀವು ಒಂದು 10 ನಿಮಿಷ ಮಾಡ್ತೀರಾ, 20 ನಿಮಿಷ ಮಾಡ್ತೀರಾ ಅಂದರೆ ಅಷ್ಟು ಹೊತ್ತುಗಳ ಕಾಲ ನೀವು ಕಂಫರ್ಟೇಬಲಾಗಿ ಕೂತ್ಕೊಳ್ಳೋ ಹಾಗೆ ಅದಿರಬೇಕು ಒಂದು. ಎರಡನೇದಾಗಿ ನಿಮಗೆ ಅದು ಆಗ್ತಾ ಇಲ್ಲ ಅಂದರೆ ಯಾವುದು ಬೆಟರ್, ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದು ತೊಂದರೆ ಇಲ್ಲ, ಆ ಆಸನದಲ್ಲಿ ಕೂತ್ಕೋಬೇಕು. ಎರಡನೇದಾಗಿ ಕೈಯ ಪೋಶ್ಚರ್ಸ್ಗಳು, ಈಗ ಭುಜದ ನೋವಿದೆ, ಕುತ್ತಿಗೆ ನೋವಿದೆ, ತುಂಬ ಆ ಥರ ತೊಂದರೆ ಇದ್ದವ್ರು ಏನು ಮಾಡಬೇಕು, ಜಸ್ಟ್ ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ, ನಂತರ ಆಳವಾದ ಉಸಿರನ್ನು ತೊಗೊಂಡು ಇವತ್ತು ಮಾಡೋಣ ಸಿಂಪಲ್ ಫಾರ್ಮ್ ಆಫ್ ಭ್ರಾಮರಿಯನ್ನು ಫಸ್ಟ್ ಮಾಡೋಣ. ತುಂಬ ಸಿಂಪಲ್ ಫಾರ್ಮ್ ಆಫ್ ಭ್ರಾಮರಿಯಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಆ ರೀತಿಯಲ್ಲಿ. ಪದ್ಮಾಸನದಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ಹಾಗೆ ಪದ್ಮಾಸನದಲ್ಲಿ ಆಗೋರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ, ಆಳವಾಗಿ ಉಸಿರನ್ನು ತೊಗೊಂಡು ಉಸಿರನ್ನು ಹೊರಹಾಕುವಾಗ ಮಕಾರವನ್ನು ಹೇಳುವಂಥದ್ದು. ಉಸಿರನ್ನು ತಗೊಳ್ಳಿ, ಕೈಗಳಲ್ಲಿ ಮುದ್ರೆ ಹಾಗೇ ಇರಲಿ. ದೇಹವನ್ನು ಒಮ್ಮೆ ಗಮನಿಸಿ, ಉಸಿರಾಟವನ್ನು ಒಮ್ಮೆ ಗಮನಿಸಿ, ದೇಹವನ್ನು ಉಸಿರನ್ನು ಗಮನಿಸ್ತಾ ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ ಕೈಗಳನ್ನು ಮುಚ್ಚಿ ಕಣ್ಗಳ ಮೇಲೆ ಇಟ್ಟು ಕಣ್ಣನ್ನು ಓಪನ್ ಮಾಡಿ. ಈ ರೀತಿಯಾಗಿ ಈ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಭ್ರಾಮರಿ ಪ್ರಾಣಾಯಾಮ ಇದು. ಇದರಲ್ಲಿ ಯಾವುದೇ ರೀತಿಯ ಬೇರೆ ಏನು ಕಣ್ಣು ಕಿವಿ ಮುಚ್ಕೊಳ್ಳೋದ ಇದು ಮುಚ್ಕೊಳ್ಳೋದ ಏನೂ ಇಲ್ಲ, ತೀರಾ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಷ್ಟನ್ನಂತೂ ಎಲ್ಲರೂ ಮಾಡ್ಬೋದು ಅಲ್ವಾ. ಇನ್ನು ಇದರಲ್ಲಿ ಒಂದು ಸ್ವಲ್ಪ ನೆಕ್ಸ್ಟ್ ಸ್ಟೇಜಿಗೆ ಹೋಗುವಾಗ ಸೂಜಿ ಮುದ್ರ. ಸೂಜಿ ಮುದ್ರ ಅಂದರೆ ಹೀಗೆ ಇಟ್ಕೊಳ್ಳೋದು, ಬೇರೆ ಎಲ್ಲ ಈ ಒಂದು ಇದನ್ನಿಟ್ಟು ಇಲ್ಲಿ ನೋಡಿ ಹಾ ಇದು ಫೋಲ್ಡ್ ಮಾಡುವಂಥದ್ದು. ಸೂಜಿ ಮುದ್ರಾದಲ್ಲಿ ಏನಾಗಿರುತ್ತೆ, ಇದು ವಜ್ರ ಮುದ್ರ. ಸೂಜಿ ಮುದ್ರಾದಲ್ಲಿ ಇದನ್ನು ಫೋಲ್ಡ್ ಮಾಡಿ ಬರೀ ಒಂದು ಬೆರಳು ಮಾತ್ರ ಇರುವಂಥದ್ದು. ಇದನ್ನು ಕಿವಿಯ ಹೊರಗಡೆ ಒಂದು ಡೋರ್ ಇರುತ್ತಲ್ಲ ಕಿವಿಗೆ, ಆ ಡೋರ್ನ ಮೇಲೆ ಜಸ್ಟ್ ಮುಚ್ಚಬೇಕಷ್ಟೆ. ಬಾಗಿಲು ಹಾಕಿದ ಹಾಗೆ ತುಂಬ ಒಳಗೆ ಕಿವಿ ಒಳ ಕೈ ಇಡೋದಲ್ಲ, ಕಿವಿಯ ಹೊರಗಡೆ ಇನ್ನೊಂದು ತ್ರಿಕೋನ ಥರದಿದೆ ಅಲ್ವಾ, ಸೊ ಅಲ್ಲಿ ಜಸ್ಟ್ ಇದನ್ನು ಕ್ಲೋಸ್ ಮಾಡುವಂಥದ್ದು. ಹಾಗೆ ಕ್ಲೋಸ್ ಮಾಡಿಕೊಂಡು ನೋಡಿ ಸೂಜಿ ಮುದ್ರೆ. ಇದರಲ್ಲಿ ಮತ್ತೆ ಎರಡು ಥರ ಇದೆ, ಒಂದು ಆರಾಮದಲ್ಲಿ ಭುಜದ ಏನೂ ಇಲ್ಲದೆ ಇದ್ದವ್ರು ಏನು ಮಾಡ್ಬೋದು, ಈ ಥರನಾಗಿ ಸಮಾನಾಂತರವಾಗಿ ಹೀಗೆ ಇಟ್ಕೋಬೋದು. ಬಟ್ ಭುಜದ ನೋವು, ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಬರ್ತಾ ಇದೆ ಅನ್ನೋರು ಹೀಗೆ ಕೂಡ ಇಟ್ಕೊಳ್ಬೋದು. ಇಲ್ಲಿ ಮೇನ್ ಇಂಟೆನ್ಷನ್ ಇದು ಕ್ಲೋಸ್ ಆಗಬೇಕು ಹಾಗೆ, ಓಕೆನಾ. ಸೊ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಅಂತ ನೋಡಿ ಆ ಥರದಲ್ಲಿ ಇಟ್ಕೊಳ್ಳಿ. ಇದನ್ನು ಜಸ್ಟ್ ಕ್ಲೋಸ್ ಮಾಡಿ ಮತ್ತೆ ಅದೇ ಸೇಮ್ ಉಸಿರನ್ನು ತೊಗೊಂಡು ಉಸಿರನ್ನು ಹೊರಹಾಕುವಾಗ ಮಕಾರವನ್ನು ಹೇಳುವಂಥದ್ದು. ಆಳವಾಗಿ ಉಸಿರನ್ನೊಳಗೆ ತೆಗೆದುಕೊಳ್ಳಿ,
ನಿಧಾನಕ್ಕೆ ಕೈಗಳನ್ನು ಕೆಳಗೆ. ಸೊ ಈ ರೀತಿಯಾಗಿ ಕೂಡ ಭ್ರಾಮರಿಯನ್ನು ನೀವು ಮಾಡ್ಬೋದು. ಆದರೆ ಮೊದಲಕ್ಕಿಂತಲೂ ಈಗ ಸ್ವಲ್ಪ ಇಂಟೆನ್ಸಿಟಿ ಕೂಡ ನಿಮಗೆ ಬೆಟರ್ ಅನ್ನಿಸ್ತಲ್ವಾ? ನಿಮ್ಮ ತಲೆ ಒಳಗೆ ವೈಬ್ರೇಷನ್ಸ್ ಫಸ್ಟ್ಗಿಂತ ಈಗ ಸ್ವಲ್ಪ ಜಾಸ್ತಿ ಅನ್ನಿಸ್ತಲ್ವಾ? ಹಾಗೆ ಇನ್ನೂ ನೆಕ್ಸ್ಟ್ ಇದರಲ್ಲಿ ನಾವು ಷಣ್ಮುಖಿ ಮುದ್ರೆಯನ್ನು ಕೂಡ ಮಾಡ್ಬೋದು. ಷಣ್ಮುಖಿ ಮುದ್ರೆಯನ್ನು ಮಾಡೋದು ಹೇಗೆ? ಈ ಮೂರು ಬೆರಳುಗಳನ್ನು ಕಪ್ ಶೇಪಲ್ಲಿ ಕಣ್ಣಿನ ಮೇಲೆ ಈ ಥರ ಮುಚ್ಚಿಕೊಂಡು ನೋಡಿ ಹೀಗಿರಬೇಕು. ಕಣ್ಣು ರೆಪ್ಪೆಗಳನ್ನ ಅದು ಒತ್ತಬಾರ್ದು, ಜಸ್ಟ್ ಹೀಗೆ ಕವರ್ ಮಾಡಿ. ಮತ್ತು ಈ ಒಂದು ತೋರ್ಬೆರಳೇನಿದೆ ಅಲ್ವೋ, ಇದು ನಿಮ್ಮ ಕುಬ್ಬಿನ ಮೇಲ್ಭಾಗದಲ್ಲಿ ಹಣೆ ಮೇಲೆ ಇದಿಡಬೇಕು. ಹಾಗೆ ಇದು ಕಪ್ ಶೇಪಲ್ಲಿ ಇಲ್ಲಿ ಇಡಬೇಕು, ಇದು ಮೇಲ್ ಬರಬೇಕು. ಆಮೇಲೆ ಹೆಬ್ಬೆರಳು ಕಿವಿಯ ಹೊರಗಡೆಯಿಂದ ಮುಚ್ಚಬೇಕು ಈ ಥರನಾಗಿ. ಹಾಂ, ಇಟ್ಕೊಂಡು ಹೀಗೆ, ಇದು ಷಣ್ಮುಖಿ ಮುದ್ರೆ. ಈ ರೀತಿಯಾಗಿ ಇಟ್ಕೊಂಡು ಮತ್ತೆ ಅದನ್ನು ಸೇಮ್ ಆಗ ಮಾಡಿದ್ವಲ್ಲ ಅದೇ ರೀತಿಯಾಗಿ. ಹಾಂ ಪುಟ್ಟ, ಇನ್ನೊಂದೊಮ್ಮೆ ಹೀಗೆ ಈ ಕೈ ಇದೆ ಅಲ್ವಾ, ಇದು ಕಪ್ ಶೇಪಲ್ಲಿ ಬರಬೇಕು. ಅಂದರೆ ಒತ್ತಬಾರ್ದು, ಹೀಗೆ ಕಪ್ ಶೇಪಲ್ಲಿ ಇರಬೇಕು. ಹಾಂ ವೆರಿ ಗುಡ್. ಆಮೇಲೆ ಇದು ಇಲ್ಲಿ ಬರಬೇಕು. ಎಸ್, ಹಾಗಿಟ್ಟು ನಂತರ ಆಳವಾದ ಉಸಿರನ್ನು ಅವಳು ತೆಗೆದುಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಆಗೋ ಹಾಗೆ ಕೂಡ ಇಟ್ಕೊಳ್ತಾರೆ. ಎಸ್, ಹೀಗೆ ಇದನ್ನು ಈ ರೀತಿಯಾಗಿ ಕೂಡ ಇಟ್ಕೊಳ್ತಾರೆ, ಹೀಗೆ ಕೂಡ ಮಾಡ್ಬೋದು. ಬಟ್ ನೋಡಿ, ಇದೆಲ್ಲ ಕೂಡ ಬೇರೆ ಬೇರೆ ನೀವು ಸ್ಕೂಲ್ಗಳಲ್ಲಿ ಯೋಗ ಸ್ಕೂಲ್ಗಳಿಗೆ ಹೋದರೆ ಬೇರೆ ಬೇರೆ ರೀತಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಆವಾಗ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು, ಒಬ್ಬರು ಟೀಚರ್ ಹೀಗೆ ಹೇಳ್ತಾರೆ, ಇನ್ನೊಬ್ಬರು ಟೀಚರ್ ಮತ್ತೊಂದು ಹೇಳ್ತಾರೆ, ಮತ್ತೊಂದು ವೇಳೆ ಇನ್ನೊಂದು ಹೇಳ್ತಾರೆ. ನಮಗೆ ಟೋಟಲ್ ಕನ್ಫ್ಯೂಷನ್ ಅಂತ ಹಾಗೇನೂ ಇಲ್ಲ. ನೀವು ಯಾವ ಟೀಚರ್ ಹತ್ರ ಹೋಗ್ತೀರಾ, ನೀವು ನೋಡಿ ಅಷ್ಟು ಎನ್ಕ್ವೈರಿ ಮಾಡಿ ಹೋಗಿರ್ತೀರಾ ಅಲ್ವೋ. ಒಂದು ಕಡೆಯಲ್ಲಿ ಯೋಗ ಕಲೀಲಿಕ್ಕೆ ಹೋಗಿದ್ದೀರಾ ಅಂತಂದರೆ, ಹೋದ ಮೇಲೆ ಸಂಪೂರ್ಣ ಶ್ರದ್ಧೆಯಿಂದ ಅವರು ಹೇಳಿದ್ದನ್ನಷ್ಟೇ ಫಾಲೋ ಮಾಡಿದರೆ ಅವ್ರು ಏನು ಹೇಳ್ಕೊಡ್ತಾರೆ ಅದೇ ಸರಿ ಅಲ್ವಾ? ಸೊ ಈಗ ನಾವು ಒಬ್ಬರ ಹತ್ರ ಕಲೀಲಿಕ್ಕೆ ಹೋದಾಗ ಮತ್ತು ಅಯ್ಯೋ ಇನ್ನೊಬ್ಬರು ಮತ್ತೊಂದಂದರು ಮತ್ತೊಬ್ಬರು ಇನ್ನೊಂದಂತಂದರು ತಲೆ ಕೆಡಿಸ್ಕೋಬಾರ್ದು. ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ಯಾರ ಹತ್ರ ಕಲಿತಿದ್ದೀರಾ ಅದೇ ಸರಿ ಅಂತ ನಾವು ಶ್ರದ್ಧೆಯಿಂದ ಅದನ್ನು ಫಾಲೋ ಮಾಡ್ತೀವಿ. ಗೊತ್ತಾಯ್ತಾ? ಇದು ಭ್ರಾಮರಿ ಪ್ರಾಣಾಯಾಮ. ಇದರಿಂದ ನಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ, ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಕಡಿಮೆ ಆಗುತ್ತೆ, ನಮಗೆ ಒಂದು ಸ್ಥೈರ್ಯ ಹೆಚ್ಚೇ ಸಿಗುತ್ತೆ ಭ್ರಾಮರಿ ಪ್ರಾಣಾಯಾಮ. ಇನ್ನೇನಾದರೂ ಡೌಟ್ಸ್ಗಳಿದೆಯಾ? ಯೂಶ್ವಲಿ ಯಾವುದೇ ಪ್ರಾಣಾಯಾಮವನ್ನಾದರೂ ಕೂಡ ಊಟ ತಿಂಡಿಯ ನಂತರದಲ್ಲಿ ತಕ್ಷಣದಲ್ಲಿ ಮಾಡದಿದ್ದರೆ ಬೆಟರ್. ಅನುಲೋಮ ವಿಲೋಮ ಮಾಡ್ಬೋದು, ಅನುಲೋಮ ವಿಲೋಮವನ್ನು ಮಾಡ್ಬೋದು. ಅದು ಯಾಕೆಂದರೆ ನಿಮ್ಮ ಜೀರ್ಣಕ್ರಿಯೆಯನ್ನು ಇನ್ನಷ್ಟು ಹೆಲ್ಪ್ ಮಾಡುತ್ತೆ. ಅಂದರೆ ಬೇರೆ ಯಾವುದೇ ಪ್ರಾಣಾಯಾಮವನ್ನು ಒಂದು ಅಟ್ಲೀಸ್ಟ್ 2-3 hours ಬಿಟ್ಟರೆ ಒಳ್ಳೆಯದು. ಅದರಲ್ಲೂ ಭ್ರಾಮರಿ ಪ್ರಾಣಾಯಾಮವನ್ನಂತೂ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಹೊತ್ತು ಸಂಧ್ಯಾಕಾಲದಲ್ಲಿ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಂ ಅದು ಹೇಳ್ತೀನಿ. ಎರಡು ಒಂದೇ. ನಾಡಿಶೋಧನದಲ್ಲಿ ಏನಾಗುತ್ತೆ ಅಂದರೆ ಕೌಂಟಿಂಗ್ಸ್ ಇರುತ್ತೆ. ಈಗ ಅನುಲೋಮ ವಿಲೋಮದಲ್ಲಿ
ಎಡದಿಂದ ತಗೊಂಡು ಬಲಕ್ಕೆ ಹಾಕೋದು, ಬಲದಿಂದ ತಗೊಂಡು ಎಡಕ್ಕೆ ಹಾಕೋದು, ಈ ಮೂಮೆಂಟ್ಸ್ಗಳಷ್ಟೇ ಇದ್ದಾಗ ನಾಡಿ ಶೋಧನ ಆಗಬೇಕು ಅಂದಾಗ ಅಲ್ಲಿ ಈಡ ಹಾಗೂ ಪಿಂಗಳ ನಾಡಿಗಳನ್ನ ನಾವು ಶೋಧನ ಮಾಡಬೇಕಂದಾಗ ಅದೇ ಆಗ ನಾನು ಹೇಳಿದೆ ಅಲ್ವಾ 4-2, 4-6-8 ಆ ಥರ ಅಥವಾ 4-2-4 ಅಥವಾ 4-1-4 ಆ ಥರ ನಿಮ್ಮ ಉಸಿರಾಟದ ಇನ್ಹಲೇಷನ್ ಕುಂಭಕ ಮತ್ತು ಎಕ್ಸಲೇಷನ್ ಅಥವಾ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಎರಡನ್ನೇ ಮಾಡಿದ್ರು ಕೂಡ ವಿತ್ ಕೌಂಟಿಂಗ್ ಮಾಡಿದಾಗ ಅದು ನಾಡಿ ಶುದ್ಧಿ ಆಗುತ್ತೆ. ಮತ್ತು ಕನಿಷ್ಠ ಪಕ್ಷ ಒಂದು 21 ಸತಿ ಆದರೂ ಮಾಡಬೇಕಾಗತ್ತೆ ಅಷ್ಟೇ. ತುಂಬ ದೊಡ್ಡ ವ್ಯತ್ಯಾಸ ಅಂತಲ್ಲ, ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ರಿದಮಿಕ್ ಮೋಷನಲ್ಲಿ ಮಾಡಿದಾಗ ಅದು ನಾಡಿ ಶೋಧನ ಅಂತ ಹೇಳಿಸ್ಕೊಳತ್ತೆ. ಆಮೇಲೆ ಪಂಚಕರ್ಮದ ಟೈಮಲ್ಲಿ ಯೋಗಾಸನ ಅಥವಾ ಹಠಯೋಗ ಪ್ರಾಕ್ಟೀಸ್ ಇದನ್ನೆಲ್ಲ ಮಾಡಬಹುದಾ ಅಂತ ನೋಡಿ. ಪಂಚಕರ್ಮ ಟೈಮಲ್ಲಿ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡೋದಿರ್ಬೋದು, ಹಠಯೋಗ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅಥವಾ ಅತಿಯಾಗಿ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು ಅಥವಾ ಇದನ್ನು ಸೊಪ್ಪುಗಳು, ತರಕಾರಿಗಳನ್ನ ತಿನ್ನೋದು ಖಂಡಿತವಾಗಿ ಒಳ್ಳೆಯದಲ್ಲ. ಯಾಕಂದರೆ ಅದೇ ಹೇಳಿ ಎಷ್ಟೊಂದು ಜನ ನ್ಯಾಚುರೋಪತಿ ಹಾಗೂ ಆಯುರ್ವೇದವನ್ನು ಸೇಮ್ ಅಂದ್ಕೋಬಿಡ್ತಾರೆ. ಆಯುರ್ವೇದ ಅಂದರೆ ನೇಚರ್ ಕ್ಯೂರ್, ಅಂದರೆ ಪ್ರಕೃತಿಯನ್ನು ಬಳಸಿ ಮಾಡುವಂಥದ್ದು ಅಂತ. ನ್ಯಾಚುರೋಪತಿ ಅನ್ನೋದೇ ಒಂದು ಬೇರೆ ಸೈನ್ಸ್, ಆಯುರ್ವೇದ ಅನ್ನೋದೇ ಟೋಟಲಿ ಡಿಫ್ರೆಂಟ್. ಆಯುರ್ವೇದ ಹಾಗೂ ನ್ಯಾಚುರೋಪತಿಗಳು ಸೇಮ್ ಅಲ್ಲ. ಈಗ ನೀವು ಎಲ್ಲೋ ನೇಚರ್ ಕ್ಯೂರ್ ಸೆಂಟರಿಗೆ ಹೋಗಿರ್ತೀರಾ, ನಿಮ್ಮಲ್ಲಿ ಹಸಿ ಹಸಿ ಸಲಾಡು, ತರಕಾರಿಗಳು ಜಾಸ್ತಿ ಜಾಸ್ತಿ ಕೊಟ್ಟು ಅದನ್ನೇ ಮೇನಾಗಿ ತಿಂದು ನಿಮಗೆ ಡಿಟಾಕ್ಸ್ ಮಾಡ್ತಿರ್ತಾರೆ, ಅದು ಅವರ ಸಿಸ್ಟಮ್ ಆ್ಯಂಡ್ ಅವರ ಸಿಸ್ಟಮಲ್ಲಿ ಅದು ಅವರಿಗೆ ಸರಿ ಇದೆ. ಆಯುರ್ವೇದದಲ್ಲಿ ಪಂಚಕರ್ಮ ಆಗುವಾಗ ನೀವೆಷ್ಟು ಅಂತಹ ಹೆವಿ ಫುಡ್ಡನ್ನು ಅಥವಾ ಹಸಿ ತರಕಾರಿಗಳನ್ನು ಕಡಿಮೆ ಕೊಡ್ತೀರೋ ಅಷ್ಟು ನಿಮ್ಮ ಅನ್ನಕ್ಕೆ ಒಳ್ಳೆಯದು. ಎಷ್ಟು ಫೈಬರ್ ಕಂಟೆಂಟ್ಗಳು ಅಥವಾ ಪಲ್ಯ, ಈಗ ನಾನು ಮನೆಯಲ್ಲಿ ತಿನ್ನುವಾಗ ಬರ್ಕೊಡ್ತೀನಿ ಪಲ್ಯ ಜಾಸ್ತಿ ತಿನ್ನಿ ಅಂತ, ಬಟ್ ಇಲ್ಲಿ ಯಾಕೆ ಪಲ್ಯ ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ನಿಮ್ಮ ಕರುಳಿಗೆ ಎಷ್ಟು ಸಿಂಪಲ್ ಫುಡ್ಡನ್ನು ಕೊಡ್ತೀರೋ ನಿಮ್ಮ ಡೀಟಾಕ್ಸ್ ಅಷ್ಟು ಚೆನ್ನಾಗಾಗುತ್ತೆ. ಕ್ಲೀನಿಂಗ್ ನಡೀತಿರುತ್ತೆ ದೀಪಾವಳಿ ಕ್ಲೀನಿಂಗು, ಅವತ್ತು ದೀಪಾವಳಿ ಕ್ಲೀನಿಂಗ್ ದಿನ ಯಾರಾದರೂ ಒಬ್ಬಟ್ಟು ತಿಂತೀರಾ, ಅಮ್ಮನ ಹತ್ರ ಅವತ್ತು ಹೇಳಿ ಎಲ್ಲರೂ ಕ್ಲೀನ್ ಮಾಡ್ತಿರ್ತೀರ ಮನೇಲಿ ಎಲ್ಲರೂ ಸೇರಿಕೊಂಡು, ಅಮ್ಮನ ಹತ್ರ ಅಮ್ಮ ಈಗಲೇ ಒಬ್ಬಟ್ಟು ಬೇಕಂದ್ರೆ ಏನಂತಾರೆ, ಒಡೆ ಬೀಳುತ್ತೆ ಅಂತ. ಏನು ನಿಮಗೆ ಒಬ್ಬಟ್ಟು ಕ್ಲೀನಿಂಗ್ ಮಾಡಬೇಕಾ ನಾನು ಒಬ್ಬಟ್ಟು ಮಾಡಬೇಕಾ ಅಂತ ಅಲ್ವಾ. ಹಾಗೆಯೇ ನಮ್ಮ ದೇಹದಲ್ಲಿ ಈಗ ಪಂಚಕರ್ಮ ಅಂದಾಗ ಎಕ್ಸ್ಕ್ಲೂಸಿವ್ಲಿ ಪ್ರತಿಯೊಂದು ಜೀವಕೋಶದ ಲೆವೆಲಲ್ಲಿ ಕ್ಲೀನಿಂಗ್ ಆಗ್ತಿರುತ್ತೆ, ಸೆಲ್ಯುಲರ್ ಲೆವೆಲಲ್ಲಿ ಕ್ಲೆನ್ಸಿಂಗ್ ಆಗ್ತಿರುತ್ತೆ. ಆ ಸಮಯದಲ್ಲಿ ನೀವು ಎಷ್ಟು ಸರಳ ಆಹಾರ ಕೊಡ್ತೀರೋ ಅಷ್ಟು ನಿಮ್ಮ ಪಂಚಕರ್ಮದ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಹೆವಿ ಫುಡ್ಗಳು, ನಾನು ಹಣ್ಣು ತಿಂತಾ ಇರೋದು, ಡ್ರೈ ಫ್ರೂಟ್ಸ್ ತಿಂತಿರೋದು, ಬಿಸ್ಕೆಟ್ ತಿಂತಾ ಇರೋದು ಆ ಮಧ್ಯದಲ್ಲಿ, ಅಥವಾ ಹೆವಿ ಫುಡ್ಡನ್ನು ತಿನ್ನೋದು, ತುಂಬ ತರಕಾರಿಗಳನ್ನು ತಿನ್ನೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಪಂಚಕರ್ಮದ ರಿಸಲ್ಟ್ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾಕಂದರೆ ದೇಹ ಕುತ್ಕೊಂಡು ಅದನ್ನ ಅರಿಬೇಕಲ್ವಾ, ಅದನ್ನು ಅರಿಬೇಕು ದೇಹ, ಅದನ್ನು ಅರಿಬೇಕು. ಅವಾಗ ಅಲ್ಲಿ ಕ್ಲೀನಿಂಗ್ ಮಾಡ್ಲಾ ಅರಿಯೋದು ಹೋಗ್ಲಾ, ಎರಡಲ್ಲಿ ಏನಾದರೂ ಒಂದು ನೋಡಬೇಕಾಯ್ತು. ಸೊ ಅರಿಯೋದೇ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಟೈಮ್ ಇದ್ದರೆ ಕ್ಲೀನಿಂಗ್ ಅಂತ ಆಗತ್ತೆ. ಅದಕ್ಕಾಗಿ ಪಂಚಕರ್ಮದ ಟೈಮಲ್ಲಿ ಯಾವುದೇ ಆಕ್ಟಿವಿಟೀಸ್ ಇರ್ಬೋದು, ಆಹಾರದಿಂದ ಹಿಡಿದು ಯೋಗಾಸನ ಅಥವಾ ಹಠಯೋಗ ಪ್ರಾಕ್ಟೀಸ್ ಅಂತಲೂ ತುಂಬ ಜಾಸ್ತಿ ಮಾಡದಿದ್ರೇ ಒಳ್ಳೆಯದು. ನಿಮ್ಮ ದೇಹಕ್ಕೆ ಮನಸ್ಸಿಗೆ ತುಂಬ ಟೈಮನ್ನು ಈ ಒಳಗೆ ಕ್ಲೀನಿಂಗಿಗೆ ಕೊಡಬೇಕು ನಾವು. ಅದಕ್ಕೆ ನೀವೇನು ಮಾಡಬೇಕು, ನೀವು ಶಾಂತವಾಗಿ ಇದ್ದರೆ ಸಾಕು. ನೀವಂತ ಅದಕ್ಕೆಲ್ಲೇನು ಅದೇ ಜಪ ಮಾಡುವಂಥದ್ದು, ಪ್ರಕೃತಿಯನ್ನು ನೋಡಿ ಕುತ್ಕೊಳ್ಳುವಂಥದ್ದು, ಒಳಗೆ ಆಗ್ತಾ ಇರುವಂಥ ಕ್ಲೀನಿಂಗ್ ಪ್ರೊಸೆಸ್ಸಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಅಂತಂದರೆ ನೀವು ಅದನ್ನು ಡಿಸ್ಟರ್ಬ್ ಮಾಡೋದಿದ್ದರೆ ಸಾಕು. ನೀವು ಪದೇ ಪದೇ ಆಹಾರವನ್ನು ಕೊಡೋದ್ರಿಂದ ಏ ಸಿಕ್ಕಾಪಟ್ಟೆ ಹೇಗೂ ಟೈಮ್ ಸಿಕ್ಕಿದಂತ 108 ಸೂರ್ಯ ನಮಸ್ಕಾರ ಹಾಕಿಬಿಡೋದ್ರಿಂದ ದೇಹಕ್ಕೆ ಒಳಗಡೆ ಇನ್ನು ಕಷ್ಟ ಆಗುತ್ತೆ. ಆ ಥರ ಎಕ್ಸಾಸ್ಟ್ ಮಾಡೋದಿದ್ದರೆ ಸಾಕು. ಮತ್ತೆ ಹಾಂ, ಇವತ್ತು ಸಂಡೆ, ಸಂಜೆ ನನ್ನ ಕ್ಲಿನಿಕ್ ಇಲ್ಲ. ಸೊ ನಾನು ಇವತ್ತು ಭಜನೆಗೆ ಬರ್ತೇನೆ, ಎಲ್ಲರೂ ಭಜನೆ ಬನ್ನಿ, ಭಜನೆ ಮಾಡೋಣ. ಹಾಂ, ಮಕ್ಕಳೆಲ್ಲ ಇವತ್ತು ಹಾಡು ಹೇಳ್ತೀನಿ ಅಂತ ಹೇಳಿದ್ರಪ್ಪ, ಪ್ರಾಕ್ಟೀಸ್ ಮಾಡಿದ್ರ? ಹೌದಾ ಮಕ್ಕಳ, ಇನ್ನು 30 ಮಿನಿಟ್ಸ್ ಇದೆ, 30 ಮಿನಿಟ್ಸ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಕ್ಕ ಹೇಳ್ಕೊಡಿ, ನಿಮ್ಗೊಂದು ಥೀಮ್ ಸಾಂಗ್ ಇವತ್ತು, ಗ್ರೂಪ್ ಸಾಂಗ್ ಇವತ್ತು ಆಯಿತಾ ಭಜನೆಯಲ್ಲಿ? ಹಾಂ, ಅಕ್ಕ ಹೇಳ್ಕೊಟ್ಟ ತಕ್ಷಣ ನೀವು ರಿಪೀಟ್ ಮಾಡೋದು, ಮಕ್ಕಳದು ತಂಡದಿಂದ ಒಂದು ಭಜನೆ. ಲೈವ್ ಹೋಗೋಣ ನೋಡಿ, ಎಲ್ಲರೂ ಕಾಯ್ತಿದ್ದಾರೆ ನಿಮ್ಗೆ ಲೈವ್ ನೋಡೋದಕ್ಕೆ. ಸರಿನಾ, ಚಂದ ಹಾಡಬೇಕು ಮಕ್ಕಳ ತಂಡ ಇವತ್ತು. ನೀವೊಂದು ಟಾಸ್ಕ್ ಇವತ್ತು ಆಯ್ತಾ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ, ಹೋಗಿ ಪದ್ಯ ಕಲಿಯಿರಿ, 30 ನಿಮಿಷ ಟೈಮ್ ಇದೆ. ಈಗಿನ ಮಕ್ಕಳೆಲ್ಲ ಹೇಗಾಗಿದ್ದಾರೆ ಅಂದರೆ ಟಾಸ್ಕ್ ಓರಿಯೆಂಟೆಡ್ ಆಗಿಬಿಟ್ಟಿದ್ದಾರೆ ನೋಡಿ. ಆ ಬನ್ನಿ ಭಜನೆ ಒಳ್ಳೇದಂತ ಕರೆದಾಗ ಈಗ ಇದೊಂದು ಟಾಸ್ಕ್ ಈಗ ಅಂದ ತಕ್ಷಣ
ಎಲ್ಲ ಓದಿ ಹೋದ್ರು ಅಂದರೆ ಹಾಗೆ ನಾವೇ ಮಾಡಿದ್ವಿ. ಆ್ಯಕ್ಚುಲಿ ಇದು ಮಕ್ಕಳ ತಪ್ಪಲ್ಲ, ಮಕ್ಕಳಿಗೆ ಸಣ್ಣ ಇರುವಾಗಿಂದ ಟಾಸ್ಕ್ ಕೊಟ್ಟು 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 ಇಷ್ಟು ಮುಗಿದ್ರೆ ಇದು, ಅದು ಮುಗಿದ್ರೆ ಇದು, ಹೀಗಾದರೆ ಹಾಗೆ ಅಂತ ನಾವು ಅವ್ರನ್ನ ಟಾಸ್ಕ್ ಓರಿಯೆಂಟೆಡ್ ಕಿಡ್ಸ್ ಮಾಡಿದ್ದು ನಾವೇ ಪೇರೆಂಟ್ಸ್ ಅಲ್ವಾ. ನೋಡಿ, ಇಲ್ಲದಿದ್ದರೆ ಹೋಗ್ತಿರ್ಲಿಲ್ಲ ಒಬ್ಬರು ಸಹ. ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಯ್ತು, ನಿಮ್ಗೆ 30 ನಿಮಿಷ ಇದೆ ಅಂದ ತಕ್ಷಣ ಟಾರ್ಗೆಟ್ ಕೊಟ್ಟರೆ ಮಾತ್ರ ಮಾಡೋದು ಅಂತ, ಇಲ್ಲ ಅಂದರೆ ಮಾಡೋದಿಲ್ಲ ಅಂತ. ಹೇ, ನಾವು ಹಾಗೆ ಆಗಿಬಿಟ್ಟಿದೆ ತುಂಬ, ನಮ್ಮಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ಅಂಥ ಬದಲಾವಣೆಗಳಾಗಿದೆ. ಇದೆಲ್ಲ ಒಳ್ಳೆ ಲಕ್ಷಣಗಳಲ್ಲ, ಅವೇನು ಮಾಡೋದು, ಹಾಗಾಗಿದೆ. ಅದನ್ನು ಒಪ್ಕೊಳ್ಬೇಕು, ವಾಸ್ತವತ್ತೇನೆ ಅದು ಅನ್ನೋದನ್ನು ನಾವು ಒಪ್ಕೊಬೇಕು. ಸರಿ, ಇನ್ನೊಂದು ಪ್ರಶ್ನೆ ಇದ್ರೆ ಬರೆದಿಟ್ಕೊಳ್ಳಿ, ನಾಳೆ ಕ್ಲಾಸಲ್ಲಿ ಡಿಸ್ಕಷನ್. ಫೀಲ್ಡ್ ವಿಸಿಟಾ? ಸರಿ, ನಾಳೆ ಸಂಜೆ ಫೀಲ್ಡ್ ವಿಸಿಟ್ಗೆ ಹೋಗೋಣ. ಆಗ್ಬೋದು, ಹೋಗೋಣ, ನಾಳೆನೇ ಹೋಗೋಣ. ಇಲ್ಲ, ಮೊದಲು ಈಗಾಗಕ್ಕೆ ಇವಾಗ ತಿಂಗಳ ಹಿಂದ ತನಕನು ನಾವು ಪ್ರತಿದಿನ ಬೆಳಿಗ್ಗೆ 9:30 ಕರ್ಕೊಂಡು ಹೋಗ್ತಿದ್ವಿ. 9 to 9:30 ನೀವು ಬ್ರೇಕ್ಫಾಸ್ಟ್ ಮಾಡಿ, 9:30 to 10 ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಕೆಲವೊಂದಿಷ್ಟು ಅನುಭವಗಳ ನಂತರ ಅದನ್ನು ನಿಲ್ಲಿಸ್ಬಿಟ್ಟೆ ನಾನು. ಕೆಲವೊಂದಿಷ್ಟು ಪೇಷಂಟ್ಸ್ಗಳ ಜೊತೆಯಲ್ಲಿ ಅದನ್ನು ಜನ ಆಮೇಲೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಜೊತೆ ಅಲ್ಲದೇನು ಹೋಗಿಬಿಟ್ಟು ಗಿಡಗಳನ್ನ, ಎಲೆಗಳನ್ನ ಕೀಳೋದು, ಹಣ್ಣುಗಳನ್ನ ಕೀಳೋದು, ಆಮೇಲೆ ಅಲ್ಲಿರೋಂಥ ಔಷಧಿ ಅದಕ್ಕೆ ಇಲ್ಲ, ಇನ್ನೂ ಲೇಟ್ ಹೆಸರು ಹಾಕದೆ ಇರಲಿಕ್ಕೂ ಅದೇ ಕಾರಣ. ಮೊದಲೊಮ್ಮೆ ಮಾವ ಎಲ್ಲ ಕಡೆಯಲ್ಲಿ ಬೋರ್ಡ್ ಹಾಕ್ಸಿದ್ರು, ಆಮೇಲೆ ಮಾವನೇ ಸ್ವತಃ ಅಷ್ಟು ಫಿಕ್ಸ್ ಹಾಕಿದ್ದಾರೆ. ಒಂದು ಸತಿ ಮನುಷ್ಯನಿಗೆ ಒಂದಿದೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಎಷ್ಟು ನಾನು ಹಾಳು ಮಾಡಲಿ ಅಂತಲೇ ನೋಡ್ತಾನೆ ಹೋಗ್ತಾಯಿದ್ದೆ. ಈಗ ಹಣ್ಣುಗಳಾದ್ರು ನಾವೆಲ್ಲ ಗಿಡದಲ್ಲಿ ಹಣ್ಣಿದ್ರು ನಾವು ಎಷ್ಟು ಬೇಕೋ ಅಷ್ಟೇ ಕೇಳ್ತೀವಿ, ಹಣ್ಣನ್ನು ಯಾವತ್ತೂ ನಾವು ಖಾಲಿ ಮಾಡಲ್ಲ. ಯಾಕಂದರೆ ಹಕ್ಕಿಗಳಿಗೂ ಬೇಕು, ಬೇರೆ ಈ ಪ್ರಕೃತಿಯಲ್ಲಿ ಇರೋರಿಗೂ ಬೇಕು, ಬರೀ ಮನುಷ್ಯ ಒಂದೇ ಇಟ್ಕೊಳ್ಳೋದಲ್ಲ ಅಂತ. ಇನ್ನಿಂದೆ ನೋಡಿ ಮಕ್ಕಳು, ಒಂದು ಸತಿ ಅವ್ರಿಗೆ ಗೊತ್ತಾಯಿತು ಆ ಗಿಡ ಯಾವ ಲೆವೆಲಿಗೆ ಮಾಡಿಟ್ಟಿದ್ದಾರೆ ಅಂತಂದರೆ ಗಿಡದಲ್ಲಿ ಏನನ್ನೂ ಉಳಿಸಿಲ್ಲ ಅನ್ನೋ ಥರ. ಕಾಯಿ ಕಾಯಿರೋ ಮಿರ ಈಗ ನಾಳೆ ನಾನು ನಿಮಗೆ ನೆಕ್ಸ್ಟ್ ಬ್ಯಾಚಿಗೆ ಬರೋರಿಗೆ ಒಂದು ಡೆಮೋ ತೋರಿಸ್ಬೇಕಂದ್ರೆ ಒಂದು ಮಿರಾಕಲ್ ಫಿಟ್ ಉಳಿಸಿಲ್ಲ. ಅಂದರೆ ಇದು ಏನು ಹೇಳೋದು ಇದಕ್ಕೆ, ಈಗ ಹೇಳಿದಾಗ ಏನು ರೀ ಒಂದು ಹಣ್ಣು ಕಿತ್ಕೊಂಡ್ರೆ ಏನಾಯಿತು ಅಂತ. ಅದು ಹೌದು, ನಾವೀಗ ಬಂದು ಇಷ್ಟು ದಿನ ಉಳಿದಿದ್ದೀವಿ, ಒಂದು ಹಣ್ಣು ಕಿತ್ಕೊಬಿಟ್ರೆ ನಿಮ್ದು ಏನಾಯಿತು ಅಂತ ಕೇಳ್ತಾರೆ. ಅದೇ ಹಾಗೆ ಹೇಳೋ ಜನ ಅವ್ರದೇ ಮನೆಗೊಂದು ದಾಸವಾಳ ಹೂವು ಮುಟ್ಟಿದ್ರು ಬಾಯಿಗೆ ಬಂದಂಗೆ ಬೈದಿರ್ತಾರೆ ಅಲ್ವಾ. ಮನೆ ದೇವರಿಗೆ ಹಾಕಕ್ಕೆ ಅಂತ ನಿಂತಿರೋ ಗಿಡದಲ್ಲಿ ಒಂದು ಹೂ ಕಿತ್ಕೊಂಡು ಹೋದರೆ ಬಾಯಿಗೆ ಬಂದ ಹಾಗೆ ಬೈತಾರೆ. ಇಲ್ಲಿ ಬಂದಾಗ ಸಿಕ್ಕ ಸಿಕ್ಕಂಥದ್ದನ್ನೆಲ್ಲ ಕೈ ತುಂಬ ಹಚ್ಚಿಕೊಂಡ್ರು ಕೂಡ ಹೀಗೆ ತೆಗಿಬೇಡಿ ಅಂತ ಹೇಳಿದರೆ ಅವು ಈಗೋ ಹೊರಟಾಗ್ಬಿಡುತ್ತೆ. ಅದಕ್ಕಾಗಿ ಆಮೇಲೆ ಅದು ಆ ಅನುಭವದ ನಂತರ ನಾನು ಆ ಮಾರ್ನಿಂಗ್ ವಿಸಿಟ್ ನಾನು ಕರ್ಕೊಂಡು ಹೋಗೋದೇ ಬಿಡಿಸಿದೆ. ಯಾಕಂತಂದರೆ ಜನರಿಗೆ ಒಂದು ಹಾಂ ಇವರಿಗೊಂದು ಎಕ್ಸ್ಪೋಜರ್ ಸಿಗಲಿ, ಇದ್ರ ಬಗ್ಗೆ ತಿಳುವಳಿಕೆ ಸಿಗಲಿ ಅಂತ ನಾವು ಕರ್ಕೊಂಡು ಹೋದಾಗ ಅದನ್ನು ಬಳಸ್ಕೊಳ್ಳೋರು ಇಬ್ಬರಾದರೆ ಮಿಸ್ಯೂಸ್ ಮಾಡ್ಕೊಳ್ಳೋರು 20 ಜನ ಇರ್ತಾರೆ. ಅದಕ್ಕಾಗಿ ನಾನಂಥದ್ದನ್ನು ಬಿಟ್ಟೆ ಫೀಲ್ಡ್ ವಿಸಿಟ್. ನಾನು ಮನಸ್ಸಿಗೆ ತುಂಬ ಬೇಜಾರಾಯಿತು ನಾನು, ಯಾಕಂದರೆ ಇಷ್ಟು ಗಿಡಗಳನ್ನ ನೆಡೋಕ್ಕೆ ಇಷ್ಟು ಕಷ್ಟಪಟ್ಟು ಶ್ರಮ ಇರುತ್ತೆ. ಹೋಗಿ ಹೋಗಿ ಆಯಿತು, ಹಣ್ಣಂತೂ ಹರ್ಕೊಂಡ್ರು, ಗಿಡದೂ ಮುರಿದು ಹೋಗ್ತಾರೆ, ಹಣ್ಣನ್ನು ಹರ್ಕೊಂಡು ಹೋಗ್ತಾರೆ, ಹಕ್ಕಿಗಳಿಗೆ ಒಂದು ಹಣ್ಣು ಇಡಲ್ಲ. ಈ ಮನುಷ್ಯ ಎಷ್ಟು ಸ್ವಾರ್ಥ ನೋಡಿ, ತಿನ್ನೋ ಅಷ್ಟು ತಿನ್ಕೊಂಡು ಮತ್ತೆ ಅದನ್ನ ಮುರ್ಕೊಂಡು ಅಥವಾ ಎಷ್ಟು ಕೈಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಬಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಿಕೊಂಡು ಹೋಗುವಂಥದ್ದು ಮನೋಭಾವಕ್ಕೆ ಏನು ಹೇಳೋದು ಅಲ್ವಾ. ಅತಿ ಆಸೆ ಆದರೆ ಅದನ್ನೆಲ್ಲ ಹೇಳಿದ್ರೆ ಈಗೋ ಹಟ್ಟಾಗ್ಬಿಡುತ್ತೆ. ಏನು ಸರ್ ಹೀಗೆ ಮಾಡ್ತಿದ್ದೀರಂದರೆ ಅಯ್ಯೋ ಏನು ಎಷ್ಟಿದೆ ಬಿಸಾಕ್ಬೇಕು ಹೇಳಿ ದುಡ್ಡು ಅಂತ, ದುಡ್ಡಲ್ಲಿ ಅಳಿಯಕ್ಕೆ ಆಗತ್ತೆ ಇದಕ್ಕೆ. ಆಯಿತು, ಇನ್ಫ್ಯಾಕ್ಟ್ ಈಗ ದುಡ್ಡಲ್ಲಿ ನಿಜಕ್ಕೂ ಅಳ್ದಾಗ ಗೊತ್ತಾಗುತ್ತೆ. ಎಷ್ಟೊಂದು ಕಡೆ ಹೋಗಿ ಪ್ಲಕ್ ಆ್ಯಂಡ್ ಬಾಯ್ ಅಂತಿದೆ ಅಲ್ವಾ, ಈಗೆಲ್ಲ ಕಡೆ ಸಿಟಿ ಕಡೆಯಲ್ಲಿ ಸ್ಟಾರ್ಟ್ ಆಗಿದೆ. ನೀವೇ ಹೋಗಿ ಕಿತ್ಕೊಂಡು ಅದಕ್ಕೆ ಹಣ ಕೊಟ್ಟು ತರುವಂಥದ್ದು ಆ ಸಿಸ್ಟಮ್ ಇಟ್ಟಾಗ ಬಹುಶಃ ಅದರ ಬೆಲೆ ಇವರಿಗೆ ಗೊತ್ತಾಗ್ಬೋದು. ಯಾಕಂದರೆ ಮಾರ್ಕೆಟಲ್ಲಿ 20 ರೂಪಾಯಿ ಕೆ ಜಿ ಗಿಡದಲ್ಲಿ 200 ರೂಪಾಯಿ ಕೆ ಜಿ ಇದ್ರೂ, ಯಾಕಂದರೆ ನೀವೇ ಸ್ವತಃ ಕಿತ್ತು ತಂದಾಗ ಅಷ್ಟು ಪೇಮೆಂಟ್ ಕೊಟ್ಟು ತೊಗೊಳ್ಳಿ ಅಂದಾಗ ಅಯ್ಯೋ ಯೋ ಬೇಡ, ನಾವು ಕೀಳೋದು ಇಲ್ಲ, ಇಷ್ಟು ಕೊಡೋದು ಇಲ್ಲ. ಹೌದು, ಆದರೆ ಜನರಿಗೆ ಅಂದರೆ ಅದು ಮೆಂಟಾಲಿಟಿನೇ ಅರ್ಥ ಆಗಲ್ಲ ಅಂತ. ಯಾವ್ಯಾವ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಯಾಕೆ ಆ ರೀತಿ ಮಾಡ್ತಾರೆ ಅರ್ಥನೇ ಆಗಲ್ಲ ಕೆಲವೊಂದ್ಸತಿ ಅಂತ. ಹಾಗಾಗಿ ನಾನು ಇಲ್ಲಾಂದರೆ ಎವ್ರಿಡೇ ಇತ್ತು ಲಾಸ್ಟ್ ಮಂತ್ ಎಲ್ಲ, ಈವನ್ ಫೇಸ್ಬುಕ್ಕಲ್ಲಿ ಲೈವ್ ಕೂಡ ಹೋಗ್ತಿದ್ವಿ. 9:30 to 10 ಫೀಲ್ಡ್ ವಿಸಿಟೇ ಇರೋದು, ಡೈಲಿ ಒಂದೊಂದು ಕಡೆ ಹೋಗಿ ಆ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ಅಂದರೆ ಯಾವ ಗಿಡದ ಹತ್ರ ಹೋಗಿ ಮಾಹಿತಿ ತೋರಿಸಿದ್ವೋ ಮರದಿಂದ ಅಲ್ಲಿ ಪ್ರಾಬ್ಲಮ್ಮೇ ಆಗಿರ್ದ ಎಲೆ ಹರಿಯೋದು ಆಗಿರ್ದಲ್ಲಿ ಏನೇನು ಕಾಯಿ ಇದೆ ಕಿತ್ಕೊಬಾರ. ನಾನು ಇನ್ನೇ ಏನು ಕಾಯಿ ತೋರಿಸಿದ್ನೋ, ನೆಕ್ಸ್ಟ್ ಮುಂದಿನ ವಾರ ಆ ಮರದ ಹತ್ರ ಹೋದರೆ ಆ ಕಾಯೇ ಇರಲ್ಲ. ಯಾಕೆ ಅವಳು ಹಿಂದಿನ ವಾರ ತೋರಿಸಿದ್ನಲ್ಲ ಮಾಯ, ಏನನ್ನೋದು ಇದಕ್ಕೆಲ್ಲ ನಾವು. ಈಗ ಇದನ್ನೆಲ್ಲ ನಾವು ಬಾಯಿ ಬಿಟ್ಟು ಅವರಿಗೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ಬೇಜಾರಾಗುತ್ತೆ. ಹೌದು, ಆದರೆ ಅವರು ತಿಳ್ಕೊಳಲ್ಲ ಏನು ಮಾಡೋದು, ಅದಕ್ಕಾಗಿ ಅದನ್ನು ಕ್ಯಾನ್ಸಲ್.
ಬ್ಯಾಲೆನ್ಸಲ್ಲೇ ಮಾಡಬೇಕು. ಬೇಡ, ಇದು ಒಂದು ಕಡೆಯಿಂದ ನಮಗೆ ಕೆಲಸ ಮಾಡ್ತಾ ಬರೋದು, ಇನ್ನೊಂದು ಕಡೆಯಿಂದ ಮತ್ತೆ ಅದು ಡಿಸ್ಟ್ರಕ್ಟ್ ಆಗ್ತಾ ಬರೋದು ಬೇಡ ಅಂತ. ಹಾಗೆ ನಾಳೆ ಸಂಜೆ ಫೀಲ್ಡ್ ವಿಸಿಟ್ಗೆ ಹೋಗೋಣ, ಹೇಳ್ತೀನಿ ನಾನು. ಸರಿನಾ? ಓಕೆ, ಬನ್ನಿ. ಇಡೀ ಜಗತ್ತಿಗೆ ಒಳ್ಳೆಯದಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಣ್ಗಳು ಮುಚ್ಚಿರಿ. ಆರಾಮ ಉಸಿರಾಟ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹೇಳಿ ಕಣ್ಣಿನಲ್ಲಿ ಭೂತಾಯಿ ಭಾರತನಾಥ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪು ಮಾಡಿಕೊಳ್ತಾ ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತಿನ ತರಗತಿಯನ್ನು ಹೋಗ್ತಾ ಇರೋದನ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.